ಹಲೋ ವಿವರ್ಸ್, ಇವತ್ತಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ತನ್ನದೇ ಆದ ಅನೇಕ ಕೆಲಸಗಳಿರುತ್ತೆ. ಆ ಕೆಲಸಗಳನ್ನೆಲ್ಲ ಮುಗಿಸಿ ಸರಿಯಾದ ಸಮಯಕ್ಕೆ ತನ್ನ ಹೊಟ್ಟೆ ಹಸಿವನ್ನು ನೀಗಿಸೋದಕ್ಕೂ ಕೂಡ ಸಾಧ್ಯವಾಗಲ್ಲ. ಇನ್ನು ಕೆಲವು ಯುವ ಜನರು ತಮ್ಮ ಮನೆಯವರಿಂದ ದೂರ ಹೋಗಿ ನಗರಗಳಲ್ಲಿ ಕೆಲಸ ಮಾಡಿ ಅಡುಗೆ ಮಾಡಿ ತಿನ್ನೋದಕ್ಕೆ ಸಮಯ ಇದ್ದರೂ ಅವರಿಗೆ ಅಡುಗೆ ಮಾಡಲು ಗೊತ್ತಿರೋಲ್ಲ. ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಇವತ್ತಿನ ಜನರು ಎರಡೇ ನಿಮಿಷದಲ್ಲಿ ಅಡುಗೆ ಮಾಡಿ, ಅದರಲ್ಲೂ ತನಗೆ ಅಡುಗೆ ಮಾಡಲು ಗೊತ್ತಿದ್ದರೂ ಗೊತ್ತಿಲ್ಲದಿದ್ದರೂ ಒಂದೇ ರೀತಿಯಲ್ಲಿ ತನ್ನ ಆಹಾರವನ್ನು ತುಂಬ ಸುಲಭದಲ್ಲೇ ಮಾಡಿ ಹೊಟ್ಟೆ ತುಂಬ ತಿನ್ನಲು ಮ್ಯಾಗಿ ಅನ್ನೋ ಈ ಫಾಸ್ಟ್ ಫುಡ್ ಇವತ್ತು ಎಲ್ಲರ ಕೈ ಹಿಡಿದಿದೆ. ಇವತ್ತಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಮ್ಯಾಗಿ ಅನ್ನೋ ರೆಡಿಮೇಡ್ ಪ್ಯಾಕ್ನ ಬಗ್ಗೆ ಗೊತ್ತಿಲ್ಲದೆ ಇರುವವರು ಯಾರೂ ಇಲ್ಲ. ಅಂತಹ ಈ ಮ್ಯಾಗಿ ತನ್ನ ಆರಂಭಿಕ ಹಂತದಿಂದ ಇವತ್ತಿನವರೆಗೂ ಅನೇಕ ಹೋರಾಟಗಳು, ಬದಲಾವಣೆಗಳು, ಅಭಿವೃದ್ಧಿಗಳು ಬಂದರೂ ಮ್ಯಾಗಿ ಮಾತ್ರ ಇವತ್ತಿನವರೆಗೂ ನವೀಕೃತವಾಗಿಯೇ ನಿಂತಿದೆ. ಅಂತಹ ಈ ಮ್ಯಾಗಿ ಇಂದಿನ ರೋಚಕ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಬಂದಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಒತ್ತಿ. ಮ್ಯಾಗಿ ಅಂತ ಕರೆಯಲ್ಪಡುವಂತಹ ಇದರ ಹೆಸರು ಮ್ಯಾಗಿ ಅನ್ನೋ ಒಂದು ಕುಟುಂಬದಿಂದ ಬಂತು. ಅದು 1846 ಅಕ್ಟೋಬರ್ 4 ಜೂಲಿಯಸ್ ಮ್ಯಾಗಿ ಅನ್ನೋರು ಹುಟ್ಟಿದ್ದಾರೆ. ಈ ಒಂದು ಮ್ಯಾಗಿ ಅನ್ನೋ ಫ್ಯಾಮಿಲಿಯು ಇಂಡಸ್ಟ್ರಿಯಲ್ ಫುಡ್ ಪ್ರೊಡಕ್ಷನ್ ಅನ್ನೋ ಸ್ವಂತ ಕಂಪನಿಯನ್ನು ನಡೆಸ್ತಾ ಇರ್ತಾರೆ. ಜೂಲಿಯಸ್ ಮ್ಯಾಗಿ ಅವರು ಬೆಳೆದ ನಂತರ ತನ್ನ ತಂದೆ ನಡೆಸ್ತಾ ಇದ್ದಂತಹ ಈ ಕಂಪನಿಯನ್ನು ಜೂಲಿಯಸ್ ಮ್ಯಾಗಿ ಅವರು ಕೈಗೆತ್ತಿಕೊಳ್ತಾರೆ. ಆದರೆ ಕೆಲವೇ ವರ್ಷಗಳಲ್ಲಿ ಅವರ ಕಂಪನಿ ಬಹುದೊಡ್ಡ ನಷ್ಟಕ್ಕೆ ಗುರಿಯಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನಾದರೂ ಹೊಸ ರೀತಿಯ ಫುಡ್ ಪ್ರಾಡಕ್ಟನ್ನು ತಯಾರಿಸಿ ಮಾರಾಟ ಮಾಡಿದರೆ ಮಾತ್ರ ಈ ಒಂದು ಕಂಪನಿಯನ್ನು ಮುಂದೆ ನಡೆಸೋದಕ್ಕೆ ಸಾಧ್ಯ ಅಂತ ಆ ಒಂದು ನಿರ್ಧಾರ ತೆಗೀತಾರೆ. ಈ ಜೂಲಿಯಸ್ ಮ್ಯಾಗಿ ಇದ್ದಂತಹ ಕಾಲಘಟ್ಟದಲ್ಲಿ ವೈಜ್ಞಾನಿಕ ಅಭಿವೃದ್ಧಿ ಬೆಳವಣಿಗೆ ಆಗುತ್ತಿತ್ತು. ಇದರ ಒಂದು ಫಲಿತಾಂಶವಾಗಿ ಈ ಇಂಡಸ್ಟ್ರಿ ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳು ನಡೆಯುತ್ತಿತ್ತು. ಹಳೆ ವಿಧಾನವನ್ನೇ ಉಪಯೋಗಿಸಿ ಉತ್ಪತ್ತಿ ಮಾಡುತ್ತಿದ್ದಂತಹ ಜನರು ಹೊಸ ವಿಧಾನಕ್ಕೆ ಕಾಲಿಡ್ತಾ ಇದ್ರು. ಇದನ್ನೆಲ್ಲ ಜೂಲಿಯಸ್ ಮ್ಯಾಗಿ ನೋಡ್ತಾ ಇರುವಾಗ ತನ್ನ ಇಂಡಸ್ಟ್ರಿಗೆ ತಕ್ಕ ಪೈಪೋಟಿಗಳು ಹೆಚ್ಚಾಗುತ್ತಿದೆ ಅನ್ನೋದನ್ನ ಭಾವಿಸ್ತಾರೆ. ಇದರಿಂದ ತನ್ನ ಕಂಪನಿ ಮಾಡುವ ಉತ್ಪನ್ನ ಎಲ್ಲದಕ್ಕಿಂತ ತುಂಬಾ ವಿಭಿನ್ನವಾಗಿರಬೇಕು ಅಂತ ಅನೇಕ ರಿಸರ್ಚ್ಗಳ ನಂತರ ಲೆಗ್ಯೂ ಮೀಲ್ಸ್ ಅನ್ನೋ ಆಹಾರದಲ್ಲಿ ತುಂಬಾ ಇನ್ಸ್ಪೈರ್ ಆಗಿ ರೆಡಿಮೇಡ್ ನೂಡಲ್ಸ್ ಅನ್ನ 1886 ಉತ್ಪಾದಿಸ್ತಾರೆ. ಅಂದಿನ ದಿನಗಳಲ್ಲಿ ಇದು ಜನರ ಮಧ್ಯೆ ಅಷ್ಟೊಂದು ಪ್ರಬಲವಾಗದಿದ್ದರೂ ಸಹ ದಿನಗಳು ಕಳೆಯುತ್ತಾ ಜನರಿಗೆ ಅಡುಗೆ ಮಾಡೋದಕ್ಕೆ ಸಮಯ ಇಲ್ಲದೆ ಪರದಾಡುತ್ತಿದ್ದಂತಹ ಸಮಯದಲ್ಲಿ ಈ ಮ್ಯಾಗಿ ಅನ್ನೋ ರೆಡಿಮೇಡ್ ಫುಡ್ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾಗುತ್ತೆ. ಇದರಿಂದ ಜೂಲಿಯಸ್ ಮ್ಯಾಗಿ ಅವರ ಕಂಪನಿಯು ತನ್ನ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭ ಕಾಣಲು ಶುರುವಾಗುತ್ತೆ. ನಂತರ 1897 ಈ ಮ್ಯಾಗಿಯನ್ನು ಮುಂದಿನ ಆವೃತ್ತಿಗೆ ಕೊಂಡೊಯ್ಯುವುದರ ಸಲುವಾಗಿ ಮ್ಯಾಗಿ ಸಾಸ್, ಮ್ಯಾಗಿ ಕ್ಯೂಬ್, ಮ್ಯಾಗಿ ಮಸಾಲ ಇಂತಹ ಉತ್ಪನ್ನಗಳನ್ನೆಲ್ಲ ತಯಾರಿಸೋದಕ್ಕೆ ಅದಕ್ಕೆ ತಕ್ಕ ಐಡಿಯಾಗಳು, ರೆಸಿಪಿಗಳನ್ನು ಕಂಡುಹಿಡಿತಾರೆ. ಇವೆಲ್ಲವನ್ನು ಮ್ಯಾಗಿ GmbH ಅನ್ನೋ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿ ಅವರ ಹೊಸ ಹೊಸ ಫುಡ್ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಮೊದಲು ಮ್ಯಾಗಿಯು ಜನರ ಮಧ್ಯೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕ ಕಾರಣ ಮ್ಯಾಗಿಯ ಈ ಇತರೆ ಪ್ರಾಡಕ್ಟ್ಸ್ಗಳು ಕೂಡ ಹೆಚ್ಚಿನ ಜನರ ಮಾತಾಗುತ್ತೆ. ಅದೇ ರೀತಿ ಅದನ್ನು ಖರೀದಿಸಲು ಕೂಡ ಮುಂದಾಗ್ತಾರೆ. ಇದರಿಂದ ಮ್ಯಾಗಿ ಕಂಪನಿಯು ಕೂಡ ಉತ್ತಮ ಲಾಭದ ಕಡೆಗೆ ಹೋಗುತ್ತೆ. ಒಂದು ಕಾಲದಲ್ಲಿ ನಷ್ಟ ಅನುಭವಿಸಿ ಕಂಪನಿಯೇ ಬೇಡ ಎಂದು ಮುಚ್ಚಲು ಹೊರಟ ಅದೇ ಕಂಪನಿ ಈಗ ಈ ಮ್ಯಾಗಿಯನ್ನು ಒಂದೇ ಒಂದು ಪ್ರಾಡಕ್ಟ್ ಮೂಲಕ ಜನರ ಬಳಿಯಾಗಲಿ ಇಲ್ಲ ಲಾಭಕರವಾದ ವ್ಯಾಪಾರದ ಕಡೆಯಾಗಲಿ ತನ್ನ ಗೆಲುವಿನ ಹೆಜ್ಜೆಯನ್ನು ಮುಂದೆ ಇಡುತ್ತಾ ಹೋಗುತ್ತೆ. ನಂತರದ ದಿನಗಳಲ್ಲಿ ನೆಸ್ಟ್ಲಿ ಅನ್ನೋ ಕಂಪನಿಯ ಜೊತೆ ಮೆರ್ಜ್ ಆಗ್ತಾರೆ. ಇಡೀ ಪ್ರಪಂಚದೆಲ್ಲೆಡೆ ಈ ಮ್ಯಾಗಿ ಪ್ರಾಡಕ್ಟ್ಸ್ಗಳನ್ನು ಫೇಮಸ್ ಮಾಡಬೇಕು ಅಂತ ಈ ನೆಸ್ಟ್ಲಿ ಜೊತೆ ಕೈಜೋಡಿಸ್ತಾರೆ. ಇದರ ನಂತರ ಈ ನೆಸ್ಟ್ಲಿ ಅವರ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಹಲವು ಕಡೆ ಈ ಮ್ಯಾಗಿ ಪ್ರಾಡಕ್ಟ್ಸ್ಗಳನ್ನು ಜನರ ಮುಂದೆ ಇಡೋದಕ್ಕೆ ಶುರು ಮಾಡ್ತಾರೆ. ಪ್ರಪಂಚದೆಲ್ಲೆಡೆ ಈ ಮ್ಯಾಗಿ ಹೆಚ್ಚು ಫೇಮಸ್ ಆಗುತ್ತಿರುವಂತಹ ವೇಳೆ 1983 ನಮ್ಮ ಭಾರತಕ್ಕೂ ಕಾಲಿಡುತ್ತೆ. ಕೆಲವೇ ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಇದ್ದಂತಹ ಅನೇಕ ಜನರು ಈ ಮ್ಯಾಗಿಯನ್ನ ಕೊಂಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಆಶ್ಚರ್ಯ ಪಡುವಂತಹ ವಿಷಯ ಏನೆಂದರೆ ಈ ಮ್ಯಾಗಿಯ 75% ಪ್ರಾಡಕ್ಟ್ಸ್ಗಳನ್ನು ಬರೀ ನಮ್ಮ ಭಾರತದಲ್ಲೇ ಖರೀದಿಸಲಾಗುತ್ತಿದೆ. ಈಗಿರುವಾಗ 2015 ಫುಡ್ ಸೇಫ್ಟಿ ನಿಯಂತ್ರಕರು ಈ ಮ್ಯಾಗಿಗಳಲ್ಲಿ ಕಲಬೆರಕೆಗಳು ಇವೆ ಅಂತ ಸರ್ಕಾರವು ಅವರ ಮೇಲೆ ಕ್ರಮಗಳನ್ನು ಕೈಗೆತ್ತಿ ಬ್ಯಾನ್ ಕೂಡ ಮಾಡಲಾಗಿತ್ತು. ನಂತರ ಕೆಲವು ಲ್ಯಾಬ್ ರಿಪೋರ್ಟ್ಗಳ ಮೂಲಕ ಈ ಮ್ಯಾಗಿಯಲ್ಲಿ ಯಾವುದೇ ಒಂದು ಕಲಬೆರಕೆಗಳಾಗಲಿ, ಯಾವುದೇ ಸಮಸ್ಯೆಗಳಿಲ್ಲ ಅಂತ ಸಾಬೀತಾಗುತ್ತೆ. ನಂತರ ಪಂಜಾಬ್, ಜಾನ್ಪುರ್, ಹೈದರಾಬಾದ್ನಲ್ಲಿರುವಂತಹ ಲ್ಯಾಬ್ಗಳ ಮೂಲಕ ಲ್ಯಾಬ್ ಟೆಸ್ಟ್ಗಳಿಗೂ ಒಳಪಡಿಸ್ತಾರೆ. ಆ ಪರೀಕ್ಷೆಗಳಲ್ಲಿಯೂ ಈ ಮ್ಯಾಗಿಯಲ್ಲಿ ಯಾವುದೇ ಕಲಬೆರಕೆಗಳು ಇಲ್ಲ ಅಂತ ಸಾಬೀತಾಗುತ್ತೆ. ನಂತರ ಸರ್ಕಾರ ಈ ಮ್ಯಾಗಿ ಮೇಲಿದ್ದ ಬ್ಯಾನ್ ಅನ್ನು ತೆಗಿತಾರೆ. ಆದರೆ ಅದರ ನಂತರ ಭಾರತದಲ್ಲಿ 75% ಮ್ಯಾಗಿ ಪ್ರಾಡಕ್ಟ್ಸ್ಗಳು ಮಾರಾಟವಾಗುತ್ತಿದ್ದದ್ದು ಹೋಗಿ 53% ಇಳಿಯುತ್ತೆ. ಇಷ್ಟೆಲ್ಲ ಆದರೂ ಕೂಡ ಕೆಲವೇ ಸಮಯಗಳಲ್ಲಿ ಮತ್ತೆ ತಮ್ಮ ಮೊದಲಿನ ಸ್ಥಾನವನ್ನು ಇಡಿದ್ದಾರೆ. ಈ ಜೂಲಿಯಸ್ ಮ್ಯಾಗಿ ಅವರು ತನ್ನ ತಂದೆಯ ಕಂಪನಿಯಾದ
ಇಂಡಸ್ಟ್ರಿಯಲ್ ಫುಡ್ ಪ್ರೊಡಕ್ಷನ್ ಅನ್ನ ನಷ್ಟ ಬಂದಾಗ ಅವತ್ತೆ ಮುಚ್ಚಿದರೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ರೆವಲ್ಯೂಷನ್ಗೆ ಈ ಮ್ಯಾಗಿ ಕಾರಣವಾಗುತ್ತಿರಲಿಲ್ಲ. ನಂಬಿಕೆಯನ್ನ ಕೈಬಿಡದೆ ಮಾಡಿದ ತನ್ನ ಅಧ್ಯಯನ ಪರಿಶ್ರಮದಿಂದ ಇವತ್ತು ಈ ಮಟ್ಟಕ್ಕೆ ಬಂದು ಬೆಳೆದಿದ್ದಾರೆ. ಇದಕ್ಕೆಲ್ಲ ಕಾರಣ ಒಬ್ಬರೇ, ಈ ಜೂಲಿಯಸ್ ಮ್ಯಾಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಸ್ಪೈರ್ ಆಗಿರಬಹುದು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.